ವೀಕ್ಷಕರೆ ನಮಸ್ಕಾರ. ಬಾಡೂಟಕ್ಕೆ ಮತ್ತೆ ತಮಗೆ ಸ್ವಾಗತ. ವೀಕ್ಷಕರೆ, ಇವತ್ತು ಮೀನ್ ಮಾರುಕಟ್ಟೆಗೆ ಹೋಗಿದ್ದೆ. ಅಲ್ಲಿ ನನಗೆ ಈ ಕಲ್ಲೇಡಿ ಅಂದ್ರೆ ಮಡ್ ಕ್ರ್ಯಾಬ್ ಸಿಕ್ತು. ಅದ್ರ ಸುಕ್ಕ ಹೆಂಗ್ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿ ಆದಂತಹ ರೆಸಿಪಿ. ಇದನ್ನ ನೀವು ಮನೆಯಲ್ಲಿ ಮಾಡಿ ಎಂಜಾಯ್ ಮಾಡಿ. ಸಿಂಪಲ್ ಆಗಿ ಮಾಡಿದ್ದೀನಿ. ತಾವೆಲ್ಲರೂ ಈ ರೆಸಿಪಿನ ನೋಡ್ಕೊಂಡ್ಬಿಟ್ಟು ಮನೆಯಲ್ಲಿ ಮಾಡಿ. ಮತ್ತೆ ಇನ್ನೊಂದು ವಿಷಯ, ಇವತ್ತು ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಕಲ್ಲೇಡಿ ಅಂದ್ರೆ ಮಡ್ ಕ್ರ್ಯಾಬ್, ನಾಟಿ ಏಡಿಕಾಯಿ. ಸೊ ನಿಮಗೆ ಸಮುದ್ರದ ಸಿಕ್ತು ಅಂತಂದ್ರೂ ಅದನ್ನು ಇದೇ ರೀತಿಯಲ್ಲೇ ಸುಕ್ಕ ಮಾಡಬಹುದು. ಇವತ್ತು ನಾನು ತೋರಿಸ್ತಾ ಇರುವಂತದ್ದು ವಿಶೇಷವಾಗಿ ಅಣ್ಣೋರಕ್ಕವರೇ, ಇದು ಮಡ್ ಕ್ರ್ಯಾಬ್ ಏಡಿಕಾಯಿ ಸುಕ್ಕ. ಇಲ್ಲಿ 1 ಕೆಜಿ ಮಡ್ ಕ್ರ್ಯಾಬ್ ಅನ್ನ ಕಲ್ಲೇಡಿಯನ್ನ ಇಲ್ಲಿ ಸುಚಿಯಾಗಿ ತೊಳೆದುಕೊಂಡು ಕತ್ತರಿಸಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಅರಶಿನದ ಪುಡಿ, ಒಂದ್ ಸ್ವಲ್ಪ ಉಪ್ಪು ಹಾಕಬೇಕು. ಒಂದು ಅರ್ಧ ಚಮಚ ಅರಶಿನದ ಪುಡಿಯನ್ನ ತಗೊಂಡಿದ್ದೀನಿ, ಅದನ್ನ ಇದಕ್ಕೀಗ ಹಾಕೊಳ್ಬೇಕು. ಒಂದು ಚಮಚ ಉಪ್ಪನ್ನ ಹಾಕ್ತಾ ಇದ್ದೀನಿ. ಒಂದು ಟೇಬಲ್ ಚಮಚ ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಇದಕ್ಕೆ ಹಾಕೊಳ್ಬೇಕು. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನ 10 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡಿ. ವೀಕ್ಷಕರೇ, ಮೊದಲಿಗೆ ಒಂದು ಕಡಾಯಿಯನ್ನ ಬಿಸಿ ಮಾಡ್ಕೊಳ್ಳಿ. ಅದಕ್ಕೆ 3 ಟೇಬಲ್ ಚಮಚದಷ್ಟು ಎಣ್ಣೆಯನ್ನ ಹಾಕೊಳ್ಬೇಕು, ಅಥವಾ ಒಂದು ಚಿಕ್ಕ ಬಟ್ಲಷ್ಟು ಎಣ್ಣೆ. ಎಣ್ಣೆ ಬಿಸಿ ಆದ್ಮೇಲೆ ಇದಕ್ಕೆ ಸಾಸಿವೆ ಕಾಳನ್ನ ಹಾಕಬೇಕು, 1 ಟೀಸ್ಪೂನ್ ಅಷ್ಟು ಸಾಸಿವೆ ಕಾಳು. ಇದಾದ್ಮೇಲೆ ಇದಕ್ಕೆ ಒಂದು 2-3 ಹಸಿರು ಮೆಣಸಿನಕಾಯಿಯನ್ನ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕೊಳ್ಬೇಕು. ಈಗ ನೆಕ್ಸ್ಟ್ ಇದಕ್ಕೆ ಕರಿಬೇವಿನ ಎಲೆಗಳನ್ನ ಹಾಕೊಳ್ಳೋಣ. ಈಗ ನೆಕ್ಸ್ಟ್ ಇದಕ್ಕೆ ಒಂದು ಚಿಕ್ಕ ಗಾತ್ರದ ಈರುಳ್ಳಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕಬೇಕು. ಈಗ ಇದನ್ನ ತಿಳಿ ಕಂದು ಬಣ್ಣ ಬರುವವರೆಗೂ ಫ್ರೈ ಮಾಡ್ಕೋಬೇಕು. ವೀಕ್ಷಕರೇ, ಈಗ ಇಲ್ಲಿ ಈರುಳ್ಳಿ ತಿಳಿ ಕಂದು ಬಣ್ಣಕ್ಕೆ ಬಂದಿದೆ. ಇದಕ್ಕೀಗ 1/2 ಟೀಸ್ಪೂನ್ ಜೀರಿಗೆ ಪುಡಿಯನ್ನ ಹಾಕ್ತಾ ಇದ್ದೀನಿ. 2 ಚಮಚ ಧನಿಯಾ ಪುಡಿ, 1/2 ಚಮಚ ಪೆಪ್ಪರ್ ಪುಡಿ. ವೀಕ್ಷಕರೇ, ಈಗ 1.5 ಚಮಚದಷ್ಟು ಅಚ್ಚಕಾರದ ಪುಡಿ, 1 ಚಮಚದಷ್ಟು ಹುಣಸೆ ಹಣ್ಣಿನ ಪೇಸ್ಟ್. ವೀಕ್ಷಕರೇ, ನೆಕ್ಸ್ಟ್ ಇದಕ್ಕೀಗ ನಾವು ಏಡಿಕಾಯನ್ನ ಏನು ನೆನೆಸಿಟ್ಟಿದ್ವಿ ಅದನ್ನ ಇದಕ್ಕೀಗ ಹಾಕೊಳ್ಬೇಕು. ಮಡ್ ಕ್ರ್ಯಾಬ್ ಅನ್ನ ಯೂಸ್ ಮಾಡಿದೀವಿ, ಕಲ್ಲೇಡಿ ಇದನ್ನ ಈಗ ಇದಕ್ಕೆ ಹಾಕೊಳ್ತಾ ಇದ್ದೀವಿ. ಈಗ ಇದಕ್ಕೆ 1 ಲೋಟದಷ್ಟು ಅಂದ್ರೆ 250 ಮಿಲಿಲೀಟರ್ ಅಷ್ಟು ನೀರನ್ನ ಹಾಕೊಳ್ಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಬಿಟ್ಟು ಮುಚ್ಚಳದಿಂದ ಮುಚ್ಚಿ ಒಂದು 10 ನಿಮಿಷ ಇದನ್ನ ಬೇಯಿಸ್ಬೇಕು. ನೀರ್ ಹಾಕಿದ್ಮೇಲೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನ ಮುಚ್ಚಳದಿಂದ ಮುಚ್ಚಿಬಿಟ್ಟು 10 ನಿಮಿಷ ಬೇಯಿಸ್ತಾ ಇದ್ದೀನಿ. ಮಧ್ಯಮ ಉರಿಯಲ್ಲಿ ಬೇಯಿಸ್ಬೇಕು. ವೀಕ್ಷಕರೇ, 10 ನಿಮಿಷ ಆಗಿದೆ. ಬನ್ನಿ ನೋಡೋಣ ನಮ್ಮ ಈ ಕಲ್ಲೇಡಿ ಮಡ್ ಕ್ರ್ಯಾಬ್ ಏನನ್ನತ್ತೆ ಅಂತ. ಓಹೋ, ಸೂಪರ್ ಆಗಿ ಬೆಂದಿದೆ ಸ್ವಾಮಿ. ಈಗ ಇದಕ್ಕೆ 1 ಬಟ್ಲಷ್ಟು ತುರಿದಂತ ಫ್ರೆಶ್ ತೆಂಗಿನ ತುರಿಯನ್ನ ಹಾಕೊಳ್ಬೇಕು. ಏಡಿಕಾಯಿ ಸುಕ್ಕ ಸೂಪರ್ ಆಗಿ ರೆಡಿ ಆಗ್ತಾ ಇದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಬಿಡೋಣ.
ಕೊತ್ತಂಬರಿ ಸೊಪ್ಪನ್ನ ಹಾಕಿದ ಮೇಲೆ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕೀಗ. ಈಗ ಮಿಕ್ಸ್ ಮಾಡ್ಕೊಂಡ ಮೇಲೆ ಇದನ್ನ ಹೆಚ್ಚಿನ ಉರಿಯಲ್ಲಿ 5 ನಿಮಿಷ ಬೇಯಿಸ್ಬಿಟ್ರೆ ಡ್ರೈ ಆಗಿ ಏಡಿಕಾಯಿ ಸುಕ್ಕ ರೆಡಿ ಆಗುತ್ತೆ. ಇದನ್ನ ಅನ್ನ ಬೇಳೆ ಸಾರು ಅಥವಾ ಅನ್ನ ರಸಂ ಜೊತೆ ನೆಂಚ್ಕೊಂಡು ಬ್ಯಾಟಿಂಗ್ ಮಾಡಿ ಸ್ವಾಮಿ, ಸೂಪರ್ ಆಗಿರುತ್ತೆ, ಅದ್ಭುತವಾಗಿ ಬಂದಿದೆ. ಬಿಸಿ ಬಿಸಿಯಾಗಿ ಏಡಿಕಾಯಿ ಸುಕ್ಕ ರೆಡಿ ಆಗಿದೆ. ನೀವು ಕೂಡ ಇದನ್ನ ಮನೆಯಲ್ಲಿ ಮಾಡಿಬಿಟ್ಟು ಎಂಜಾಯ್ ಮಾಡಿ. ಹೇಗಾಗಿತ್ತು ಅನ್ನೋದನ್ನ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತು ಏಡಿಕಾಯಿ ಸುಕ್ಕ, ಮಡ್ ಕ್ರ್ಯಾಬ್, ಕಲ್ಲೇಡಿ ಅಂತ ಹೇಳ್ತೀವಿ, ಅದರದ್ದು ಸುಕ್ಕ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ನೀವು ಕೂಡ ಇದನ್ನು ಮನೆಯಲ್ಲಿ ಮಾಡಿ ಅಣ್ಣೋರು ಅಕ್ಕವರೇ, ಮಾಡ್ಕೊಂಬಿಟ್ಟು ಎಲ್ಲ ಫ್ಯಾಮಿಲಿ ಸಮೇತ ಕೂತ್ಕೊಂಡು ಬ್ಯಾಟಿಂಗ್ ಮಾಡಿ. ಹೇಗೆ ಬಂತು ಅನ್ನೋದಕ್ಕೆ ಕಮೆಂಟ್ ಸೆಕ್ಷನಲ್ಲಿ ಬರ್ತಿಳಿಸಿ. ಹಾಗೆಯೇ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ ಒತ್ತದನ್ನು ಮಾತ್ರ ಮರಿಲಿಕ್ಕೆ ಹೋಗಬೇಡಿ ಅಣ್ಣೋರು ಅಕ್ಕವರೇ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.